ನಮಸ್ಕಾರ ವೀಕ್ಷಕರೇ ವೆಜಿಟೇರಿಯನ್ ಅಡುಗೆ ಮನೆಗೆ ಸ್ವಾಗತ ಇಂದು ನಾನು ಪುಟಾಣಿ ಹಿಟ್ಟಿನಿಂದ ಸ್ವೀಟ್ ಕರದಂಟು ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಕಾಲು ಕೆ ಜಿ ಪುಟಾಣಿನ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಅರ್ಧ ಕೆ ಜಿ ಸಕ್ಕರೆ ಬದಾಮು ತುಪ್ಪದಲ್ಲಿ ಇಟ್ಕೊಂಡಿದ್ದೀನಿ ಗೋಡಂಬಿ ಅದನ್ನು ತುಪ್ಪದಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರ್ ವೀಕ್ಷಕರೇ ಬನ್ನಿ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಕಡಾಯಿಯನ್ನು ಸ್ಟೌವ್ ಮೇಲೆ ಇಟ್ಟು ಅದು ಬಿಸಿಯಾದ ನಂತರ ಅರ್ಧ ಕೆ ಜಿ ಸಕ್ಕರೆಯನ್ನು ಹಾಕಿ ವೀಕ್ಷಕರೇ ಸಕ್ಕರೆಗೆ ಅರ್ಧ ಕೆ ಜಿ ಸಕ್ಕರೆಗೆ ಅರ್ಧ ಗ್ಲಾಸ್ ನೀರಾದರೆ ಸಾಕು ಇದನ್ನು ಸಕ್ಕರೆಯು ಕರೆಗೂ ಒಂದೆಳೆ ಪಾಕ ಬರೋ ರೀತಿಯಲ್ಲಿ ನಿಧಾನವಾಗಿ ಕಲಿಸಿ ಒಂದೇಳೆ ಪಾಕ ಬಂದರೆ ಸಾಕು ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂದರೆ ಕರೆಕ್ಟಾಗಿ ನಿಮಗೆ ಪ್ರೊಸೀಜರ್ ಗೊತ್ತಾಗುತ್ತದೆ ನೋಡಿ ವೀಕ್ಷಕರೇ ಸಕ್ಕರೆಯು ಕರಾಗ್ತಾ ಇದೀಗ ವೀಕ್ಷಕರೇ ಈ ಪುಟಾಣಿ ಹಿಟ್ಟಿನ ಕರೆದಂತ ತುಂಬ ಸಾಫ್ಟಾಗಿ ತುಂಬ ರುಚಿಕರವಾಗಿಯೂ ಇರುತ್ತದೆ ನೀವು ಒಂದ್ಸತಿ ಮಾಡಿ ನೋಡಿ ನೋಡಿ ವೀಕ್ಷಕರಿಗೆ ಚೆಕ್ ಮಾಡೋಣ ಒಂದೆಡೆ ಪಾಕ ಬಂದಿದೆ ಅಂತ ವೀಕ್ಷಕರೇ ಇದು ಒಬ್ಬೊಬ್ರಿಗೆ ಗೊತ್ತಾಗಲ್ವಲ್ಲ ಅವರು ಒಂದು ಪ್ಲೇಟಲ್ಲಿ ನೀರಿಟ್ಕೊಂಡು ಬಂದಿರೋ ಪಾಕವನ್ನು ಒಂದು ಸ್ವಲ್ಪ ಅದರಲ್ಲಿ ಹಾಕಿದರೆ ಈ ರೀತಿಯಾಗಿ ಗಟ್ಟಿಯಾಗುತ್ತದೆ ಅಂದರೆ ಕರೆಕ್ಟಾಗಿ ಒಂದಳೆ ಪಾಕ ಬಂದಿದೆ ಅಂತ ಅರ್ಥ ನೋಡಿ ನೋಡಿ ಒಂದೆಡೆ ಪಾಕ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಈಗ ಸ್ಟವನ್ನು ಆಫ್ ಮಾಡಿ ನಾಲ್ಕು ಹನಿ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಪಾಕವು ಬೇಗ ಗಟ್ಟಿ ಆಗೋದಿಲ್ಲ ವೀಕ್ಷಕರು ಈಗ ಇದಕ್ಕೆ ಗೋಡಂಬಿ ಮತ್ತು ಕೊಬ್ಬರಿ ತುರಿ ಮತ್ತು ಬದಾಮ್ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಎಲ್ಲವನ್ನು ಹಾಕಿ ಪಾಕದಲ್ಲಿ ಹಾಕೋದ್ರಿಂದ ಎಲ್ಲವೂ ಚೆನ್ನಾಗಿ ಕೂಡ್ಕೊಳ್ಳುತ್ತದೆ ಇದೊಂದು ಹೆಲ್ದಿ ಸ್ವೀಟ್ ಅಂತ ಕೂಡ ಇದಕ್ಕೆ ಹೇಳ್ಬೋದು ವೀಕ್ಷಕರೇ ಏಕೆಂದರೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿರ್ತೀವಲ್ಲ ಇದರಲ್ಲಿ ಅದಕ್ಕೆ ನೋಡಿ ವೀಕ್ಷಕರೇ ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟುಗಳಾಗದೇ ರೀತಿಯಲ್ಲಿ ನೀವು ಕಲಿಸ್ಬೇಕು ನೋಡಿ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಇನ್ನೂ ಮೃದುವಾಗಿ ಬರುತ್ತದೆ ನೋಡಿ ವೀಕ್ಷಕರೇ ಕರೆಕ್ಟಾಗಿ ನಾನು ಮೇಜರ್ಮೆಂಟಲ್ಲಿ ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಕಾಲು ಕೆ ಜಿಗೆ ಅರ್ಧ ಕೆ ಜಿ ಸಕ್ಕರೆ ಹಾಕಿದರೆ ಕರೆಕ್ಟಾಗಿ ಬರುತ್ತದೆ ನಂತರ ಏಲಕ್ಕಿ ಪೌಡರ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ವೀಕ್ಷಕರೇ ಒಂದು ತಟ್ಟೆಗೆ ನಾನು ತುಪ್ಪವನ್ನು ಹಚ್ಚಿ ಇಟ್ಟಿದ್ದೆ ಆಲ್ರೆಡಿ ಅದಕ್ಕೆ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕರದಂಟಿನ ಲಿಕ್ವಿಡನ್ನು ಇದಕ್ಕೆ ಹಾಕಿ ನೋಡಿ ವೀಕ್ಷಕರೇ ಇದನ್ನು ನಾವು ವೀಕ್ಷಕರೇ ಇದಕ್ಕೆ ಈಗ ಕೊಬ್ಬರಿ ತುರಿಯನ್ನು ಹಾಕೋಬೇಕು ಕೊಬ್ಬರಿ ತುರಿನ ಅದರಲ್ಲಿ ಹಾಕಿರ್ತೀವಿ ಅದರ ಮೇಲೆ ಸುಮ್ಮನೆ ಈ ರೀತಿ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ನೀವು ಗಸಗಸಿನೂ ಕೂಡ ಇದಕ್ಕೆ ಹಾಕೋಬೋದು ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಈ ರೀತಿಯಾಗಿ ಚೆಕ್ ಮಾಡಿದಾಗ ಕೈ ಅಂಟ್ಕೋಬಾರ್ದು ಅಂದರೆ ನಮ್ಮದು ಕರ್ದೆಂಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ವೀಕ್ಷಕರಿ ಇದನ್ನು ನೀವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡಬೇಕು ಅಂದರೆ ಪರ್ಫೆಕ್ಟಾಗಿ ನೀಟಾಗಿ ಕಟ್ ಆಗುತ್ತಿದೆ ನಾನು ಬಿಟ್ಟಿದ್ದೆ ಈಗ ಹತ್ತು ನಿಮಿಷ ಈಗ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಆದಷ್ಟು ಈ ರೀತಿಯಾಗಿ ನಿಧಾನಕ್ಕೆ ಕಟ್ ಮಾಡಿ ನೋಡಿ ಈ ರೀತಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗಿರ್ತೀವಲ್ಲ ಅವು ಮೇಲೆ ಹೇಳೋದಿಲ್ಲ ನೀಟಾಗಿ ಕಟ್ ಆಗುತ್ತದೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ರೆಡಿಯಾಗಿದೆ ವೀಕ್ಷಕರೇ ನಿಮಗೆ ನಾನು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ವೀಕ್ಷಕರೇ ನಾನು ಕರ್ದಂಟನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟವಾಗುತ್ತದೆ ಖಂಡಿತವಾಗಲೂ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್